ಹಲೋ ಸ್ಪರ್ಧಾರ್ಥಿಗಳೇ, ಭಾರತದ ಅತಿದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ಇವತ್ತಿಗೆ ನಮ್ಮೊಂದಿಗೆ ವಾಯ್ಸ್ ಇಂಟರ್ವ್ಯೂನಲ್ಲಿ ಬರ್ತಾ ಇದ್ದಾರೆ ಪ್ರಿಯಾಂಕಾ ಜೇಸಿ ಅವರು. ಇವರು 2014 KAS ಎಕ್ಸಾಮಿನೇಷನ್ನಲ್ಲಿ 27ನೇ ರ್ಯಾಂಕ್ನೊಂದಿಗೆ ಪಾಸ್ ಆಗಿ ACCET ಆಗಿ ಸೆಲೆಕ್ಟ್ ಆಗಿರ್ತಾರೆ. ಮೂಲತಃ ತುಂಬಾ ಬಡ ಕುಟುಂಬದಿಂದ ಬಂದ ಇವರು ತಮ್ಮ ಸ್ಪರ್ಧಾತ್ಮಕ ದಾರಿಯಲ್ಲಿ ಏನೆಲ್ಲ ಬಾಧೆಗಳನ್ನು ಅನುಭವಿಸ್ತಾರೆ, ಅದನ್ನೆಲ್ಲ ಹೇಗೆ ಪಾರ್ ಮಾಡಿ ಈ ಸಾಧನೆಯನ್ನು ಮಾಡ್ತಾರೆ, ಹಾಗೂ ಅವರಿಂದ ನಾವು ಏನೇನನ್ನು ಕಲಿತುಕೊಳ್ಬೇಕು ಅನ್ನೋದೆಲ್ಲ ಅವರಿಂದನೇ ತಿಳಿದುಕೊಳ್ಳೋಣ. ಗೆಳೆಯರೆ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಮೊಟ್ಟ ಮೊದಲಿಗೆ ಕಂಗ್ರಾಚ್ಯುಲೇಷನ್ಸ್. ತಾವು 2014 KAS ಪರೀಕ್ಷೆಯಲ್ಲಿ 27ನೇ ರ್ಯಾಂಕ್ನೊಂದಿಗೆ ACCET ಆಗಿ ಸೆಲೆಕ್ಟ್ ಆಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ತಾವು ಮೊಟ್ಟ ಮೊದಲಿಗೆ ತಮ್ಮ ಬಾಲ್ಯ ಮತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಮೇಡಮ್. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗಂಭೀರ್ನಳ್ಳಿ ಎಂಬ ಊರಿನವಳು. ನಮ್ಮದು ಒಂದು ಮಧ್ಯಮ ವರ್ಗದ ಕುಟುಂಬ, ಮೂರು ಜನ ಮಕ್ಕಳಿದ್ವಿ. ಎಲ್ಲಾ ಮಧ್ಯಮ ವರ್ಗದ ಫ್ಯಾಮಿಲಿಗೆ ಸಾಮಾನ್ಯವಾಗಿ ದೊಡ್ಡ ಆಸ್ತಿ ಅಂದ್ರೆ ಶಿಕ್ಷಣನೇ. ಹೌದು ಮೇಡಮ್. ಅದರಂತೆ ನನ್ನ ತಂದೆ ತಾಯಿನೂ ಸಹ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಸರ್ಕಾರಿ ಹುದ್ದೆಗೆ ಸೇರ್ಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಅದರಂತೆ ಅವರು ನಮ್ಮನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ರು, ಖಾಸಗಿ ಶಾಲೆಗೆ ಸೇರಿಸಿದ್ರು. ಅಲ್ಲಿ ಶುಲ್ಕ ಬರ್ಸೋದಕ್ಕೆ ಅವ್ರು ಪಟ್ಟಂತ ಪರಿಶ್ರಮನೆ ಇವತ್ತು ನನ್ನಲ್ಲಿ ಈ ಸ್ಥಾನಕ್ಕೆ ಕರ್ಕೊಂಡ್ಬಂದು ನಿಲ್ಸಿದೆ. ಅವ್ರ ಆಸೆಯನ್ನೇ ನಾನು ಕನಸಾಗಿಸಿಕೊಂಡೆ. ಇವತ್ತು ನಾನು ಅವ್ರ ಆಸೆಯನ್ನು ಈಡೇರಿಸಿದ್ದೀನಿ ಅನ್ನೋ ಹೆಮ್ಮೆ ನನ್ನಲ್ಲಿದೆ. ತುಂಬಾನೇ ಸ್ಟ್ರಗಲ್ ಇಂದ ಈವರೆಗೆ ನೀವು ತಲುಪಿದ್ದೀರಿ. ಇದೇ ರೀತಿ ಫ್ಯಾಮಿಲಿ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಇರುವಂತ ಸ್ಟೂಡೆಂಟ್ಸ್ಗೆ ನಿಮ್ಮಿಂದ ಒಂದು ಮೆಸೇಜ್ ಸಿಗಬೇಕಾಗತ್ತೆ. ತಾವು ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಏನು ನಿಮ್ಮಿಂದ ಒಂದೇ ಜನ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೋ ನೋವುಗಳು ಇರುತ್ತೆ, ಅದರಲ್ಲೂ ಮಧ್ಯಮ ವರ್ಗದ ಕುಟುಂಬ ಅನ್ನೋದು ತುಂಬಾ ಕಷ್ಟ ನೋವುಗಳಲ್ಲಿ ಬೆಳೆಯುವಂತ ಒಂದು ವರ್ಗ ಆಗಿರುತ್ತದು. ಅದೇನೇ ಇದ್ರೂ ಸಹ ನೀವು ಒಂದು ಗುರಿಯನ್ನ ನಿರ್ದಿಷ್ಟ ಮಾಡ್ಕೊಳ್ಳಿ. ಆ ಗುರಿಗೆ ಬೇಕಾಗಿರುವಂತಹ ಎಲ್ಲಾ ಉದ್ದೇಶಗಳನ್ನ ನೀವೇ ರೂಪಿಸ್ಕೊಳ್ಳಿ. ಯಾವಾಗ ಉದ್ದೇಶಗಳನ್ನ ರೂಪಿಸ್ಕೊಂಡು ಈಡೇರಿಸ್ಕೊಂತ ಹೋಗ್ತಿರೋ ಆ ಗುರಿನ ಖಂಡಿತ ನೀವು ಸಾಧಿಸ್ತೀರಾ. ಆಮೇಲೆ ಹೀಗೆ ತಾವು ಕಾಲೇಜು ಶಿಕ್ಷಣದಲ್ಲಿ ಇರಬೇಕಾದ್ರೆ ಒಂದು ಗುರಿ, ಈ ಗುರಿಯನ್ನ ನಾನು ಸಾಧಿಸಬೇಕು ಅನ್ನುವಂತ ಒಂದು ಕನಸನ್ನ ಕಟ್ಕೊಂಡಿರ್ತೀರಿ, ಆ ಗುರಿ ಏನಂತ ನೀವು ಹಂಚ್ಕೋಬಹುದ? ಖಂಡಿತ. ನನ್ನ ತಂದೆ, ನಾನು ಈಗಾಗಲೇ ಹೇಳ್ದೆ, ನಾನು ಮಧ್ಯಮ ವರ್ಗದ ಕುಟುಂಬದ ಆಸೆನೆ ಶಿಕ್ಷಣ ಅನ್ನೋದು. ನನ್ನ ತಂದೆ ಸಹ ನನ್ನಲ್ಲಿ ಚಿಕ್ಕಂದಿನಿಂದ ನಿಮ್ ಡಾಕ್ಟರ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅವ್ರಿಗೆ. ಬಟ್ ನಮ್ಮ ಆರ್ಥಿಕ ಪರಿಸ್ಥಿತಿ ನನ್ನ ಡಾಕ್ಟರ್ ಅವ್ರಿಗೆ ಕರ್ಕೊಂಡು ಹೋಗ್ಲಿಲ್ಲ. PUC ಆದ್ಮೇಲೆ ಮನೇಲಿ ಇರೋ ಕಷ್ಟ ನನ್ನ DED ಮಾಡೋಂಗ್ ಮಾಡ್ತು. ಆ DED ಮಾಡ್ಕೊಂಡು ಟೀಚರ್ ಜಾಬ್ ಸೇರ್ಕೊಂಡೆ. ಆದ್ರೆ ಅವರ ಕನಸಿತ್ತಲ್ಲ, ಅದನ್ನ ನನ್ನ ಕೈಲಿ ಈಡೇರ್ಸಕ್ ಆಗಿಲ್ಲ ಅನ್ನೋದ್ಕೋ ಯಾವಾಗ್ಲೂ ಇತ್ತು. ಹಂಗಾಗಿ ನಾನು ಓದನ್ನ ಮತ್ ಮುಂದುವರ್ಸಿದೆ. ಅದ್ ವೈದ್ಯ ವೃತ್ತಿಗೆ ಹೋಗಿಲ್ಲ ಅಂದ್ರೆ ಇವತ್ತು KAS ಸಾಧನೆ ಮಾಡಿ ಅವ್ರ ಆಸೆನ ಈಡೇರಿಸಿದೀನಿ ಅನ್ನೋದು ಹೆಮ್ಮೆ ನನ್ನಲ್ಲಿದೆ. ನೀವು ಅಷ್ಟೇ ನಿಮ್ ತಂದೆ ತಾಯಿ ಕನಸನ್ನ ಗುರಿಯಾಗಿ ಇಟ್ಕೊಳ್ಳಿ, ಖಂಡಿತ ಸಾಧನೆ ಮಾಡ್ತೀರಾ. ಹೌದು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಈ ಒಂದು ಸ್ಫೂರ್ತಿದಾಯಕವಾದ ಒಂದು ಮೆಸೇಜ್ಗೆ. ತಾವು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬರಬೇಕಾದ್ರೆ ತಮಗೆ ಇನ್ಸ್ಪಿರೇಷನ್ ಯಾರಾದ್ರು ಮೇಡಮ್? ನಾನ್ ಫಸ್ಟಿಂದ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಂಗೆ ನನ್ನ ತಂದೆ ತಾಯಿ ಕನಸು ಒಂದು ನನ್ಗೆ ಇನ್ಸ್ಪಿರೇಷನ್ ಇತ್ತು. ಅದ್ರ ಜೊತೆಗೆ ಮನೋರ್ಮಣಿ ವೆಂಕಟೇಶ್ವರ್ ಅಂತ ನನ್ಗೆ ಇಬ್ರು ಗುರುಗಳಿದ್ರು. ಗುರುಗಳು ಅಂದ್ರೆ ಅವ್ರ ನನ್ನಂತರ ಫ್ರೆಂಡ್ ಸರ್ಕಲ್ ತರ. ಅವ್ರಿಗೆ ಯಾವಾಗ್ಲೂ ನನ್ನನ್ನು ಒಂದು ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲ, ತಹಸೀಲ್ದಾರ್ ಹುದ್ದೆ ನಿಮ್ಮನ್ನ ನೋಡ್ಬೇಕು ಮೇಡಮ್, ಓದಿ, ಏನ್ ಮಾಡ್ತೀರೋ ನಮಗ್ ಗೊತ್ತಿಲ್ಲ, ಅಲ್ಲಿ ನೋಡ್ಬೇಕು ಅಂತ ಯಾವಾಗ್ಲೂ ಪ್ರೇರೇಪಿಸ್ತಿದ್ರು. ನಾನು ಅವ್ರ ಮನೇಲಿ ಇದ್ದಾಗ ಎಷ್ಟು ಪ್ರೇರೇಪಿಸಿದಾರೆ ಅಂದ್ರೆ, ಇವತ್ತು ನಾನು ಅದ್ ಸಾಧನೆ ಮಾಡಿದೀನಿ ಅಂದ್ರೆ ಪ್ರತಿ ದಿನ ನಾನು ಅವ್ರನ್ನ ನೆನೆಸ್ಕೊತೀನಿ. ಅದ್ರ ಜೊತೆಗೆ ನನ್ನ ಗೆಳೆಯರ್ ಬಳಗ, ನಾನು ತುಂಬಾ ಚೆನ್ನಾಗಿ ಓದ್ತಿದ್ದೆ. ಹಂಗಾಗಿ ಎಲ್ಲಾ ಫ್ರೆಂಡ್ಸು, ಎಲ್ರಿಗೂ ಒಂದ್ ಕನಸು, ನಮ್ ಫ್ರೆಂಡ್ ಏನೋ ಒಂದ್ ಸಾಧನೆ ಮಾಡ್ತಾಳೆ ಅನ್ನೋದು, ಅದೇ ನನ್ಗೆ ಯಾವಾಗ್ಲೂ ಕಾಡ್ತಿತ್ತು. ನನ್ ಟೀಚರ್ ಜಾಬ್ ಬಂದ್ರೂ ಸಹ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಅವರೆಲ್ಲ ಕನಸು ಕಟ್ಟಿದ್ರು, ಅದನ್ನ ನಾನು ಈಡೇರಿಸಕ್ ಆಗ್ಲಿಲ್ಲ ಅನ್ನೋದು ಕೊರಗಿತ್ತು. ಅದನ್ನೇ ನಾನು ಇವತ್ತು ಸಾಧಿಸಿ ತೋರಿಸಿದ್ದು, ಅವೇ ನನ್ಗೆ ಪ್ರೇರಕ ಶಕ್ತಿಗಳು. ವೆರಿ ನೈಸ್ ಮೇಡಮ್, ವೆರಿ ನೈಸ್. ತಮ್ಮ ಪೂರ್ತಿ ಫ್ರೆಂಡ್ ಸರ್ಕಲ್ ಮತ್ತು ಗುರುರು ಅಂದ ಕೂಡ ತಮ್ಗೆ ತುಂಬಾನೇ ಇನ್ಸ್ಪಿರೇಷನಲ್ ಆಗಿ ಒಂದು ಸಪೋರ್ಟ್ ಅನ್ನ ನೀಡಿದೆ. ಇದೇ ರೀತಿ ತಮ್ಮ ಈಗ ಸ್ಪರ್ಧಾರ್ಥಿಗಳಿಗೂ ಒಂದು ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ, ಅದ್ ಯಾವ ರೀತಿ ಇರಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಿ ಮೇಡಮ್?
ಫ್ರೆಂಡ್ ಸರ್ಕಲ್ ಅನ್ನೋದು ಯಾವಾಗ್ಲೂ ಎಲ್ಲಾ ತರ ಫ್ರೆಂಡ್ಸ್ ಇರ್ತಾರೆ ನಮ್ ಸುತ್ತ. ಹೌದು, ಅವರಲ್ಲಿ ನೀವು ಆದಷ್ಟು ನಿಮ್ಮ ಓದುಗ ಬಳಗವನ್ನು ಸೃಷ್ಟಿಸಿಕೊಳ್ಳಿ. ಯಾರು ನಾನು ಒಂದ್ ಸರ್ಕಾರಿ ಹುದ್ದೆನ ಸಂಪಾದಿಸ್ಬೇಕು, ಆ ಸರ್ಕಾರಿ ಹುದ್ದೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀರೋ ಅಂತದೇ ಒಂದು ಮನೋ ಇಚ್ಛೆ ಇರುತ್ತೆ ಕೆಲವು ಬಳಗಕ್ಕೆ, ಅವರನ್ನ ನಿಮ್ಮ ಸರ್ಕಲ್ ಆಗಿ ಮಾಡ್ಕೊಳ್ಳಿ, ಅವ್ರ ಜೊತೆ ಓದಿ ಚರ್ಚೆ ಮಾಡಿ. ನಾನಂತೂ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವತ್ತೇ ಮಾತು ಆರಂಭಿಸಿದ್ರು ನನಗೆ ನನ್ನ ಜ್ಞಾನಾರ್ಜನೆ ವೃದ್ಧಿಪಡಿಸ್ಕೊಳಕ್ ಏನ್ ವಿಷಯ ಸಿಗುತ್ತೋ ಅದನ್ನಷ್ಟೇ ಚರ್ಚೆ ಮಾಡ್ತಿದ್ದೆ, ಅದಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದೆ. ಅಂತ ಬಳಗವನ್ನ ಸೃಷ್ಟಿಸಿಕೊಂಡು ನಿಮ್ಮ ನಿಮ್ಮ ಕನಸು ಏನಿದೆಯೋ ಅದನ್ನ ಈಡೇರಿಸ್ಕೊಳ್ಳಿ. ಕನಸು ಈಡೇರಿಸ್ಕೊಂಡ್ಮೇಲೆ ನಿಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ಬೇರೆಯವ್ರಿಗೆ ಸಹಾಯ ಮಾಡಿ. ಈಗ ನಾನ್ ಅದನ್ನೇ ಮಾಡಿದೆ. ಈಗ ನಾನ್ ಸರ್ಕಲ್ ಒಂದು ಉತ್ತಮ ಹುದ್ದೆಗೆ ಬಂದು ನಿಂತಿದೀನಿ. ಹಾಗಂತ ಹೇಳಿ ನನ್ನಂತಾನೆ ತುಂಬಾ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಕಾಲ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ತಾನೆ ಇರ್ತೀನಿ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಹೀಗೆ ತಾವು ಈಗ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಗೆ ಯಾವ ರೀತಿ ಒಂದು ತಯಾರಿಯನ್ನ ಮಾಡ್ಕೊಂಡಿದ್ರಿ ಮೇಡಮ್? ನಾನ್ ಈಗಾಗ್ಲೇ ಹೇಳಿದೆ, ನಾನ್ DD ಮುಗಿದ ತಕ್ಷಣ ನನ್ಗೆ ಜಾಬ್ ಆಯ್ತು. ಜಾಬ್ ಆಗಿದ ತಕ್ಷಣ ನಾನು ಏನ್ ಮಾಡಿದೆ ಅಂದ್ರೆ ದೂರ ಶಿಕ್ಷಣದ ಮೂಲಕ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಂಡು ಹೋದೆ. ಅದ್ರ ಜೊತೆಗೆ ಎಲ್ಲಾ ರೀತಿಯ ಸ್ಪರ್ಧಾ ಪರೀಕ್ಷೆಗಳನ್ನ ಬರಿತಾ ಇದ್ದೆ. ಅಂದ್ರೆ ನಿರಂತರ ಅಧ್ಯಯನ ತುಂಬಾ ಮುಖ್ಯ ಆಗುತ್ತೆ. ನೀವು ಒಂದು ಪರೀಕ್ಷೆಗೆ ತಯಾರಿ ಅಂತ ಇದ್ದಾಗ ಪರೀಕ್ಷಾ ತಯಾರಿನ ಆಮೇಲೆ ಹೇಳ್ತೀನಿ ನಾನು ಪರೀಕ್ಷೆಗೆ ಯಾವ ತರ ತಯಾರಿ ಮಾಡ್ಕೋಬೇಕು ಅಂತ. ಬಟ್ ನಿರಂತರ ಅಧ್ಯಯನ ಅನ್ನೋದನ್ನ ರೂಢಿಸ್ಕೊಳ್ಳಿ ಜೀವನದಲ್ಲಿ. ನಿಮ್ ಸುತ್ತಮುತ್ತ ಸಿಕ್ಕೊಂಡು ಪ್ರತಿಯೊಂದು ಪುಸ್ತಕಗಳನ್ನ ಅಧ್ಯಯನ ಮಾಡಿ. ನಾನ್ ಮಾಡ್ತಿದ್ದೆ, ನಾನು 8th ಇಂದ ಹಿಡಿದು PUC ವರೆಗೂ ಎಲ್ಲಾ ಪುಸ್ತಕಗಳನ್ನ ಅಧ್ಯಯನ ಮಾಡ್ತಾ ಇದ್ದೆ. ಪ್ರತಿದಿನ ಒಂದು ದಿನಪತ್ರಿಕೆಯನ್ನ ನನ್ನ ಅವಿಭಾಜ್ಯ ಅಂಗವಾಗಿ ಮಾಡ್ಕೊಂಡಿದ್ದೆ. ಅದು ಕೆಲವು ಈಗ ಪ್ರಿಲಿಮ್ ಗಾಗಿ ಕೆಲವೊಂದು ನೀವು ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಂತ ಇರುತ್ತೆ, ಕೆಲವೊಂದು ಟ್ರಿಕ್ಸ್ ಅನ್ನ ನೀವು ಉಪಯೋಗ ಮಾಡಿರ್ತೀರಿ. ನಾವು ಈ ರೀತಿ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ಬೇಕು ಒಂದು ಶೆಡ್ಯೂಲ್ ಅನ್ನ ಹಾಕೊಂಡಿರ್ತೀರಿ, ಅದನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋತೀರಾ ಮೇಡಮ್? ಖಂಡಿತ. ಪ್ರಿಲಿಮ್ಸ್ ಗೆ ಬೇಕಾಗಿರುವಂತದ್ದು 2 GK ಪೇಪರ್ ಇರುತ್ತೆ. 2 GK ಪೇಪರ್ ಅಲ್ಲಿ ನಿಮ್ಗೆ ಈಗಾಗಲೇ ಪಠ್ಯಕ್ರಮ ನಿಗದಿಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ, ಸ್ಥಳೀಯ ಮಟ್ಟ, ಹೀಗೆ ಇಷ್ಟು ಹಂತದ ವಿಷಯನ ನೀವು ತಿಳ್ಕೊಂತ ಹೋಗ್ಬೇಕು. ಹಂಗಾಗಿ ನೀವು ಬೇಸಿಕ್ ಈಗ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಇಷ್ಟು ವಿಷಯಗಳ ಜ್ಞಾನ ನಿಮ್ಗೆ ಬೇಕಾಗಿರುತ್ತೆ. ಹಂಗಾಗಿ ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಏನ್ ನಿಗದಿಪಡಿಸಿದಾರಲ್ವಾ ಅದಕ್ಕೆ ಪುಸ್ತಕಗಳು ಅನೇಕ ಆಥರ್ಸ್ ಬರೆದಿದ್ದಾರೆ ಪುಸ್ತಕಗಳು, ಅದ್ರಲ್ಲಿ ವಿಷಯ ಸಿಗುತ್ತೆ. ಅದನ್ನ ಸಂಗ್ರಹಿಸಿಟ್ಕೊಳ್ಳಿ ಫಸ್ಟ್, ಅದನ್ನ ಸಂಗ್ರಹಿಸಿಟ್ಕೊಂಡು ಒಂದೊಂದೇ ವಿಷಯವನ್ನ ಅಧ್ಯಯನ ಮಾಡ್ತಾ ಹೋಗಿ. ಈಗ ಹಿಸ್ಟ್ರಿಗೆ ಆಗಿರ್ಬೋದು, ಹಿಸ್ಟ್ರಿ 8th ಇಂದ ತಗೊಳ್ಳಿ ಬೇಸಿಕ್. ಈಗ ಸೈನ್ಸ್ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದ್ರೆ ಸೋಷಿಯಲ್ ಕಷ್ಟ ಅಂತ ಅನ್ಕೊಂಡಿರ್ತಾರೆ, ಬಟ್ ಕಷ್ಟ ಇಲ್ಲ ಅದು. ನೀವ್ ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ 8th ಇಂದ ಬುಕ್ಸ್ ಎತ್ಕೊಳ್ಳಿ, ಬೇಸಿಕ್ ಮಟ್ಟದಿಂದ ಓದ್ಕೊಂಡ್ ಬನ್ನಿ. 8th ಇಂದ 12th ವರೆಗೂ ಎಲ್ಲಾ ಸಬ್ಜೆಕ್ಟ್ಸ್ ಅಂದ್ರೆ ಈಗಾಗ ಹಿಸ್ಟ್ರಿಯಿಂದ ಹಿಡಿದು ಸೈನ್ಸ್ ವರೆಗೂ ಎಲ್ಲಾ ಸಬ್ಜೆಕ್ಟ್ಸ್ ನ ಓದಿ. ಇದ್ರ ಜೊತೆಗೆ ಪ್ರತಿದಿನ ಒಂದು ದಿನಪತ್ರಿಕೆ, ಒಂದು ಕನ್ನಡ ಮತ್ತೆ ಇನ್ನೊಂದು ಇಂಗ್ಲಿಷ್ ದಿನಪತ್ರಿಕೆಯನ್ನ, ಮತ್ತೊಂದು ಒಂದು ಯಾವ್ದಾದ್ರು ಒಂದು ಮಂತ್ಲಿ ಮ್ಯಾಗಝೈನ್. ಇಷ್ಟನ್ನ ನೀವು ಯಾರು ಅಧ್ಯಯನ ಮಾಡ್ತಿರೋ ಅವ್ರ ಫೀಲಿಂಗ್ಸ್ ನ ಸುಲಭವಾಗಿ ಪಾಸ್ ಆಗ್ತೀರಾ. ಓಕೆ ಮೇಡಮ್, ತಾವು ಈಗ ಮೇನ್ಸ್ ಎಕ್ಸಾಮಿನೇಷನ್ ಗೆ ತಾವು ಸೆಪರೇಟ್ ಆಗಿ ಪ್ರಿಪರೇಷನ್ ಮಾಡಿದ್ರು ಅಥವಾ ಪ್ರಿಲಿಮ್ಸ್ ಜೊತೆಗೆ ಮಾಡಿದ್ರು ಮೇಡಮ್ ಆ ಟೈಮಲ್ಲಿ? ನಾನು ಪ್ರಿಲಿಮ್ಸ್ ಒಂದಿಗೆ ಸ್ಟಾರ್ಟ್ ಮಾಡ್ಕೊಂಡೆ. ಯಾವ ರೀತಿ ಈಗ ಸ್ಪರ್ಧಾರ್ಥಿಗಳು ನಾನು ಮೇನ್ಸ್ ಗಾಗಿ ಯಾವ ರೀತಿ ಓದ್ಬೇಕು ಅನ್ನೋ ಕ್ವಶನ್ ಜಾಸ್ತಿ ಅರೈಸ್ ಆಗ್ತಾ ಇರುತ್ತೆ, ಸೊ ಅವರಿಗೆ ಏನು ಸಲಹೆಯನ್ನು ನೀಡ್ತೀರಿ ಮೇಡಮ್? ತಾವು ಮೇನ್ಸ್ ಸಿಲೆಬಸ್ ನಿಗದಿಪಡಿಸಿದ್ದಾರೆ, ಒಂದು ಪ್ರಬಂಧ ಸ್ಪರ್ಧೆ ಇರುತ್ತೆ, 4 ಪ್ರಬಂಧ ಇರುತ್ತೆ, 4 GK ಪೇಪರ್ ಗಳಿರುತ್ತೆ. ಹೌದು, ಈ 4 GK ಪೇಪರ್ ಗಳನ್ನ ನೀವು, ನಾನು ಆ ಪ್ರಿಲಿಮ್ಸ್ ಗೆ ಆಗ್ಲೇ ಹೇಳಿದ್ನಲ್ಲ 8th-12th ಬುಕ್ಸ್ ಅಂತ, ಇದ್ರ ಜೊತೆಗೆ ಪ್ರಿಲಿಮ್ಸ್ ಮುಖ್ಯ ಪರೀಕ್ಷೆಗೆ ಇರುವಂತಹ ಪಠ್ಯಕ್ರಮವನ್ನ ತಗೊಳ್ಳಿ. ಅದಕ್ಕೆ ವಿವಿಧ ಆಥರ್ಗಳು ಬರೆದಿರುವಂತಹ ಪುಸ್ತಕಗಳಲ್ಲಿ ಮಾಹಿತಿ ಸಿಗುತ್ತೆ ನಿಮ್ಗೆ. ಆ ಮೇನ್ಸ್ ಪಠ್ಯಕ್ರಮನು ಒಂದ್ ಕಡೆ ಇಟ್ಕೊಳ್ಳಿ, ಪ್ರಿಲಿಮ್ಸ್ ಪಠ್ಯಕ್ರಮ ಒಂದ್ ಕಡೆ ಇಟ್ಕೊಳ್ಳಿ, ಎರಡನ್ನ ಜೊತೆಯಲ್ಲಿ ಓದ್ತಾ ಬನ್ನಿ. ಮೇನ್ಸ್ ಪಠ್ಯಕ್ರಮ ಹೆಚ್ಚಿನ ಆಳವಾಗಿ ಓದ್ಬೇಕಾಗುತ್ತೆ. ನೀವು ಎಷ್ಟೊಂದ್ ಆಥರ್ಸ್ ಬರ್ದಿರ್ತಾರೆ, ಆ ವಿಷಯಕ್ಕೆ ಏನೇನ್ ಯಾವ್ದೋ ಒಂದು ಪಾಠ ತಗೊಳ್ಳಿ, ಆ ಪಾಠಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಆಥರ್ಗಳಿಂದ ಏನೇನ್ ವಿಷಯ ಬರ್ತಿದ್ದಾರೆ, ಏನೇನ್ ಸಿಗುತ್ತೆ, ಅಷ್ಟನ್ನು ತಲೆಯಲ್ಲಿ ತುಂಬಿಸ್ಕೊಂತ ಬನ್ನಿ. ಸಮಯ ಕಡಿಮೆ ಇರುತ್ತೆ ಅಂತ ಅನ್ಕೋತೀರಾ, ಸಮಯದ ಪಟ್ಟಿಯನ್ನ ನೀವು ವೇಳಾಪಟ್ಟಿ ನೀವೇ ಹಾಕೋಬೇಕು. ಎಷ್ಟು ಸಮಯ ಸಿಗುತ್ತೋ ಅಷ್ಟಕ್ ತಕ್ಕಂಗೆ ಈ ಸಿಲೆಬಸ್ ನ ಎಷ್ಟು ದಿನದಲ್ಲಿ ಓದೋದು ನಾನು ಕವರ್ ಮಾಡ್ತೀನಿ ಅನ್ನೋದನ್ನ ಮಾಡ್ಕೊಳ್ಳಿ. ಅದರಂತೆ ಓದ್ತಾ ಬನ್ನಿ, ಖಂಡಿತ ನೀವು ಸಕ್ಸಸ್ ಆಗ್ಬೋದು. ನಾನ್ ಮಾಡಿದ್ದು ಅದನ್ನೇ. ನಾನ್ ನಿಮ್ ನಂಬ್ತೀರಾ, ನಾನು ಟೀಚರ್ ಜಾಬ್ ಮಾಡ್ಕೊಂಡೆ
ಪ್ರಿಲಿಮ್ಸ್ ಮೈನ್ಸ್ ಬರ್ದಿದ್ವಿ. ಮೈನ್ಸ್ ಗೆ ಓದ್ಬೇಕು ಅಂತ ನಮ್ ರಜಾ ಸಹ ಹಾಕಿರ್ಲಿಲ್ಲ. ಮೈನ್ಸ್ ಪರೀಕ್ಷೆಗೆ ಅಂತ 5 ದಿನ ರಜಾ ಹಾಕೊಂಡೋಗಿ ಎಕ್ಸಾಮ್ ಬರ್ದ್ ಬಂದಿರೋದಷ್ಟೇ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಅದ್ರಲ್ಲೂ ಇಲ್ಲಿಂದ ನಮ್ಮೂರಿಂದ ಬೆಂಗಳೂರಿಗೆ ಸುಮಾರು 70 ಕಿಲೋಮೀಟರ್ ದೂರ ಇದೆ. ಪ್ರತಿದಿನ ಬಸ್ ಅಲ್ಲಿ ಹೋಗಿ ಪರೀಕ್ಷೆ ಬರ್ದ್ ಬರ್ತಿದ್ದೆ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಒಂದು ನಿರಂತರ ಅಧ್ಯಯನ ಇತ್ತು. ಬಟ್ ಆಯ್ತು, ನಿಮ್ ಟೈಮ್ ಇಲ್ಲ. ಈಗ ಸ್ಪರ್ಧಾ ಪರೀಕ್ಷೆಗೆ ನೀವು ಫಸ್ಟ್ ಟೈಮ್ ಹಾಕ್ಬಿಟ್ಟಿದೀರಾ. ನಿಮ್ಗೆ ಸಿಗುವಂತದ್ದು ಸುಮಾರು ಒಂದು 7-8 ತಿಂಗಳ ಅವಧಿ ಸಿಗುತ್ತೆ. ಖಂಡಿತ ಸಾಧನೆ ಮಾಡಬಹುದು. ಯಾವಾಗ ಅಂದ್ರೆ ಒಂದು ಶಿಸ್ತನ್ನ ಬೆಳೆಸ್ಕೊಳ್ಳಿ. ನಮಗಿರೋದು ಇಷ್ಟೇ ಸಮಯ, ಇಷ್ಟು ಪಠ್ಯಕ್ರಮ ನಮ್ ಮುಂದೆ ಇದೆ, ಮೇನ್ಸ್ ಇದೆ, ಪ್ರಿಲಿಮ್ಸ್ ಇದೆ, ಇಷ್ಟನ್ನು ಓದ್ಬೇಕು. ಮೇನ್ಸ್ ಗೆ ಹೆಚ್ಚು ಒತ್ತನ್ನ ಕೊಡಿ. ಪ್ರಿಲಿಮ್ಸ್ ಈಗಾಗಲೇ ದಿನಪತ್ರಿಕೆ ದಿನ ಓದ್ತಿರ್ತೀರಾ, ಮಾಸಪತ್ರಿಕೆ ಸುಮಾರು ವರ್ಷಗಳಿಂದ ಓದ್ಕೊಂಡು ಬಂದಿರ್ತೀರಾ. ಮೇನ್ಸ್ ಗೆ ಹೆಚ್ಚು ಒತ್ತನ್ನ ಕೊಟ್ಕೊಂಡು ಬಂದ್ರೆ ನೀವು ಸಿಲೆಬಸ್ ಪ್ರಕಾರ ಪ್ರಿಲಿಮ್ಸ್ ಸುಲಭವಾಗಿ ಪಾಸ್ ಆಗುತ್ತೆ, ಮೇನ್ಸ್ ಗು ನೀವು ಆರಾಮಾಗಿ ಮಾಡ್ತೀರಾ. ಇನ್ನ ಮೇನ್ಸ್ ಅಲ್ಲಿ ಏನ್ ಮಾಡ್ಬೇಕು, ಮೇನ್ಸ್ ಏನ್ ಮಾಡ್ಬೇಕು ಅಂದ್ರೆ ಪಠ್ಯಕ್ರಮ ಏನ್ ನಿಗದಿಪಡಿಸಿದಾರಲ್ಲ ಅದನ್ನ ಆಳವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಆ ಮೇನ್ ಮುಖ್ಯ ಪರೀಕ್ಷೆಯಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್. ನೀವು ಪ್ರಶ್ನಾ ಪದ ಇರುತ್ತೆ ಕೊನೆಯಲ್ಲಿ, ಚರ್ಚಿಸಿ ವಿಮರ್ಶಿಸಿ ಅಂತ, ಆ ಪದಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಕೊಂಡು ನಿಮ್ಮ ಉತ್ತರವನ್ನ ಬರೀಬೇಕಾಗುತ್ತೆ. ಆ ಉತ್ತರ ಯಾವಾಗ ಬರೀತೀರಾ ಅಂದ್ರೆ ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಪ್ರಿಲಿಮ್ಸ್ ಇಂದನೇ ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ. ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಸುಲಭವಾಗಿ ಜಯಗಳಿಸ್ತೀರ. ಮೇಡಮ್, ಪದವಿಯಲ್ಲಿ ಇರಬೇಕಾದ್ರೆ ಸ್ಟೂಡೆಂಟ್ಸ್ ಯಾವ ರೀತಿ ತಮ್ಮ ಟೈಮ್ ಅನ್ನ ಉಪಯೋಗ ತಗೋಬೇಕು ಅಂತ ತಾವು ಸಲಹೆಯನ್ನ ನೀಡ್ತೀರಿ ಮೇಡಮ್? ಪದವಿ ಹಂತದಲ್ಲಿರುವಂತಹ ಮಕ್ಕಳಿಗೆ ಅದೊಂದು ಉತ್ತಮವಾದ ವೇದಿಕೆ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ 3 ವರ್ಷಗಳ ಸಮಯದಲ್ಲಿ ಅವರಿಗೆ ಹೆಚ್ಚಿನ ವಿಷಯಗಳಿರೋದಿಲ್ಲ. ಅವ್ರಿಗೆ ಒಂದು 5 ಸಬ್ಜೆಕ್ಟ್ ಇರುತ್ತೆ. ಈಗ ಎಕ್ಸ್ಟ್ರಾ ಒಂದಿನೋ 3 ಸಬ್ಜೆಕ್ಟ್ ಇರ್ಬೋದಷ್ಟೇ. ನೀವು ಏನಾದ್ರು ಒಂದು ಸರ್ಕಾರಿ ಹುದ್ದೆಗೆ ಆಗ್ಲಿ, ಸರ್ಕಾರಿ ಹುದ್ದೆ ಅಂತ ಇಟ್ಕೋಬೇಡಿ. ನೀವು UPSC ಟಾಪರ್ ಆಗ್ಬೇಕು, KPSC ಟಾಪರ್ ಆಗ್ಬೇಕು ಅಂತ ಇಟ್ಕೊಳ್ಳಿ. ಅದಕ್ ತಕ್ಕಂಗೆ ಪ್ರಥಮ ವರ್ಷದಿಂದನೇ ಅಧ್ಯಯನ ಸ್ಟಾರ್ಟ್ ಮಾಡಿ. ಕಲಾ ವಿದ್ಯಾರ್ಥಿಗಳಿರ್ತೀರಾ, ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿರ್ತೀರಾ, ಯಾರೇ ಇರ್ಲಿ, 8ನೇ ತರಗತಿಯಿಂದ PUC ಅಥವಾ ಡಿಗ್ರಿ ಅಂತ ಎಲ್ಲಾ ಪಠ್ಯ ಪುಸ್ತಕಗಳನ್ನ 3ನೇ ವರ್ಷದಲ್ಲಿ ಓದ್ ಮುಗಿಸ್ಬಿಡಿ. ಅದ್ರ ಜೊತೆಗೆ ನಿಮ್ಗೆ 1ನೇ ಹಂತದಿಂದ ಒಂದು ದಿನಪತ್ರಿಕೆ, ಒಂದು ಮಾಸಪತ್ರಿಕೆಯನ್ನ ನಿಮ್ಮ ಅವಿಭಾಜ್ಯ ಅಂಗಗಳಾಗಿ ಮಾಡ್ಕೊಳ್ಳಿ. ಪ್ರತಿ ನಿತ್ಯ ಅದನ್ನ ಓದ್ಬಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಯಾವ ರೀತಿ ನ್ಯೂಸ್ ಪೇಪರ್ನ ಓದ್ಬೇಕು ಅಂದ್ರೆ ನೀವು ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್, ಇದಕ್ಕೆ ಸಂಬಂಧಪಟ್ಟಂತಹ ಬ್ಯಾಕ್ ಗ್ರೌಂಡ್ ಇರುವಂತಹ ವಿಷಯಗಳೇ ದಿನಪತ್ರಿಕೆಗಳಲ್ಲಿ ಬಂದಿರ್ತವೆ. ಅವುಗಳನ್ನ ಸಂಗ್ರಹಿಸಿಕೊಂಡು ಒಂದ್ ಕಡೆ ಬರ್ಕೊಳ್ಳಿ. ಇನ್ನ ಪ್ರಚಲಿತ ವಿದ್ಯಮಾನಗಳು, ಪ್ರತಿಯೊಂದು ಆ ಪ್ರಚಲಿತ ವಿದ್ಯಮಾನಗಳಿಗೆ ಒಂದ್ ನೋಟ್ಸ್ ಇಟ್ಕೊಳ್ಳಿ. ಆ ಪ್ರಚಲಿತ ಈ ಹಿಸ್ಟ್ರಿ ಇದೆಲ್ಲ ಏನಾಗುತ್ತೆ ಅಂದ್ರೆ ನೀವು ನಿರಂತರ ಅಧ್ಯಯನ ಮಾಡೋದ್ರಿಂದ ಅದು ನಿಮ್ ಮೆದುಳಲ್ಲಿ ಸಂಗ್ರಹ ಆಗ್ತಾ ಹೋಗ್ತಾ ಇರುತ್ತದೆ. ಲಿಂಕ್ ಇರುತ್ತೆ, ಹಂಗಾಗಿ ಅದು ಈಸಿ, ನೀವು ಓದೋದ್ರೆ ಸಾಕು ನಿಮ್ ತಲೆಯಲ್ಲಿ ಸ್ಟೋರ್ ಆಗುತ್ತೆ. ಬಟ್ ಪ್ರಚಲಿತ ವಿದ್ಯಮಾನಗಳು ಹಂಗಾಗೋದಿಲ್ಲ, ಲಿಂಕ್ ಇರೋದಿಲ್ಲ, ನೀವು ಎಷ್ಟು ಓದಿದ್ರು ತಲೆಯಲ್ಲಿ ಇರಲ್ಲ, ಅದ್ ಮರ್ತು ಹೋಗುತ್ತೆ. ಸೊ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಓದುಗ ಬೆಳಗ ಅಂತ ಹೇಳಿದ್ಮೇಲೆ ಆಗ ಫ್ರೆಂಡ್ ಸರ್ಕಲ್ ಅಲ್ಲ, ಓದೋ ಫ್ರೆಂಡ್ ಸರ್ಕಲ್ ನ ಇಟ್ಕೊಳ್ಳಿ. ಅವ್ರ ಜೊತೆಗೆ ಪ್ರಚಲಿತ ಘಟನೆಗಳನ್ನ ಚರ್ಚೆ ಮಾಡಿ. ಚರ್ಚೆ ಮಾಡಿದಾಗ ಒಂದ್ಸರಿ 2 ಸರಿ ಚರ್ಚೆ ಮಾಡಿದೀರಾ ಅಂದ್ರೆ ಅದು ನಿಮ್ ತಲೆಯಲ್ಲಿ ಸ್ಟೋರ್ ಆಗುತ್ತೆ. ಮತ್ತೆ ಅವತ್ತಿನ ರಾತ್ರಿ ಏನ್ ಚರ್ಚೆ ಮಾಡಿದೀರಾ, ಏನ್ ಓದಿದೀರಾ, ಅದನ್ನ ನಿದ್ದೆ ಮಾಡಕ್ಕೂ ಮುಂಚೆ ಒಂದ್ಸರಿ ಪುನರ್ಮನನ ಮಾಡ್ಕೊಳ್ಳಿ. ಅದ್ ನೀಟಾಗಿ ನಿಮ್ ಸ್ಟೋರ್, ನಿಮ್ ತಲೆ ಸ್ಟೋರ್ ಆಗುತ್ತೆ. ಮತ್ತೆ 2ನೇ ದ್ವಿತೀಯ ವರ್ಷದಿಂದನೇ ನೀವು ಮುಖ್ಯ ಪರೀಕ್ಷೆಯ ಸಿಲೆಬಸ್ ಪ್ರಕಾರ ಓದೋದಕ್ಕೆ ಪ್ರಾರಂಭ ಮಾಡ್ಕೊಂಡ್ಬಿಡಿ. ಪದವಿ ಹಂತ ಕೊನೆಯ ಹಂತದೊತ್ತಿಗೆ ನೀವು ಯಾವ ರೀತಿ ತಯಾರಿಗೆ ಈಚೆ ಬರ್ತೀರಾ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಈಸಿಯಾಗಿ ಸೆಲೆಕ್ಟ್ ಆಗ್ತೀರಾ. ವೆರಿ ನೈಸ್ ಮೇಡಮ್. ಈಗ ಈ ಟೈಮ್ ನಲ್ಲಿ ತುಂಬಾನೇ ನಮ್ಮ ಸ್ಪರ್ಧಾರ್ಥಿಗಳಿಗೆ ಒಂದು ಉಪಯುಕ್ತವಾದ ಒಂದು ಸಲಹೆಯನ್ನ ನೀಡಿದಿರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ ಆಯ್ತಾ ಮೇಡಮ್, ಮತ್ತೇನಾದ್ರೂ ಹೇಳೋದಿದೆಯಾ? ನೋ ಮೇಡಮ್, ನೋ ಪ್ರಾಬ್ಲಮ್, ಎಲ್ಲಾನು ಚೆನ್ನಾಗಿ ಹೇಳಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸರಿ, ಮತ್ತೆ ನೀವು ಅದೇ ಈಗ ನಾನು ಹೇಳಿದಂಗೆ ಪದವಿ ಅಂತದ್ದು ಆದಷ್ಟು ನೀವು ಅನ್ಅಕಾಡೆಮಿ ಆಪ್ ಅಲ್ಲಿ ಈ ಡಿಗ್ರಿ ಪ್ರೊಫೆಸರ್ಸ್ ಇರ್ತಾರೆ, ಅವರನ್ನ ತರಿಸಿ ಮಾತಾಡ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರನ್ನ ತರಿಸಿ ಮಾತಾಡ್ಸಕ್ಕೆ ಒಂದ್ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಅವರು. ಓಕೆ ಮೇಡಮ್. ಅವ್ರ ಮಕ್ಳಿಗೂ ಗೈಡ್ ಮಾಡ್ತಾರೆ. ನಾನು ಆದಷ್ಟು ಚಿಂತಾ, ನಾನು ಇಲ್ಲಿ ಹೊರಗಡೆ ನಮ್ ಡಿಸ್ಟಿಕ್ ಅಲ್ಲಿ ಒಂದು ಡಿಗ್ರಿ ಕಾಲೇಜ್ ಹೋಗಿದ್ದೆ, ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಬೇಕಾದ ಸಮಯ ಇದೆ, ಒಂದ್ ಸ್ವಲ್ಪ ಗೈಡ್ ಮಾಡಿದ್ರೆ ಸಾಕು ಅವ್ರು ತುಂಬಾ ಚೇಂಜಸ್ ಆಗ್ತಾರೆ. ಆತರ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ ಅಂತ ಸ್ವಲ್ಪ ನೋಡಿದ್ರೆ ಚೆನ್ನಾಗಿರುತ್ತೆ. ಪದವಿ ಮಕ್ಕಳಿಗೆ ಇನ್ಸ್ಪಿರೇಷನ್ ಕೊಡ್ಲಿಕ್ಕೆ ಏನಾದ್ರೂ ನಿಮ್ಮ ಅನ್ಅಕಾಡೆಮಿ ಆಪ್ ಇಂದ. ಹೌದು ಮೇಡಮ್,
ಒಂದು ಪದವಿ ಹಂತದ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಜೆಕ್ಟ್ ಅನ್ನ ಯೋಚನೆ ಮಾಡ್ತಾ ಇದೀವಿ, ಆದಷ್ಟು ಬೇಗ ಅದನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತೇವೆ ಮೇಡಮ್. ಖಂಡಿತ ಈ ಸಲ ಒಳ್ಳೆ ಬ್ಯಾಚ್ ವಿಚಾರ ಬರುತ್ತೆ ನಿಮ್ಗೆ ಪದವಿ ಹಂತದಲ್ಲಿ ನೀವು ಅವ್ರನ್ನ ತಯಾರು ಮಾಡಿದೀರಾ ಅಂದ್ರೆ. ಹೌದೌದು ಮೇಡಮ್, ನಿಮ್ ಮ್ಯಾಪ್ಗೂ ಒಂದು ಒಳ್ಳೆ ಇದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ತಮ್ಮ ಸಲಹೆಗೆ. ಓಕೆ ಮೇಡಮ್, ಈಗ ತಾವು ಸುಮಾರು ಎಷ್ಟು ವರ್ಷ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಾವು ಎಕ್ಸಾಮಿನೇಷನ್ ಅನ್ನ ನೀಡ್ತಾ ಇದ್ರಿ ಮೇಡಮ್? ನಾನು 2007ಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸರ್ಕಾರಿ ಸೇವೆಗೆ ಸೇರಿದ ನಂತರ ನನ್ನ ಶೈಕ್ಷಣಿಕ ಜೀವನ ಮುಂದುವರಿಸಿಕೊಂಡು ಬಂದೆ. ಅದ್ರ ಜೊತೆಗೆ ಸರ್ಕಾರಿ ಉದ್ಯೋಗಕ್ಕೆ ಪ್ರಿಪೇರ್ ಆಗ್ತಾನು ಬರ್ತಾ ಇದ್ದೆ. 2011 ಬ್ಯಾಚ್ ನಾನು KS ಪರೀಕ್ಷೆಯನ್ನು ಬರೆದಿದ್ದೆ. ಅದ್ರಲ್ಲಿ ಕೆಲವು ಅಂಕಗಳ ಅಂತರದಿಂದ ನಾನು ಸೋಲೊಪ್ಕೊಂಡಿದ್ದೆ. ಬಟ್ ಅದನ್ನೇ ಮತ್ತೆ ನಾನು ಮೆಟ್ಲಾಗ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ. ಅಂದ್ರೆ 2011 ನಾನು KS ಕಡೆ KS ಕಡೆ ಓದ್ಕೊಂತ ಬಂದಿದ್ದೀನಿ. ವೆರಿ ನೈಸ್ ಮೇಡಮ್. ಇದೇ ರೀತಿ ಹಲವಾರು ಜನ ಜಾಬ್ ನಲ್ಲಿ ಇದ್ಕೊಂಡು ನನಗೆ KS ಮತ್ತು IAS ಪರೀಕ್ಷೆಗಳಿಗೆ ನಾನು ಸ್ಟಡಿ ಮಾಡಕ್ ಆಗಲ್ಲ ಅನ್ನೋಂತ ಒಂದ್ ಮೈಂಡ್ ಸೆಟ್ ಅನ್ನ ಹೊಂದಿರ್ತಾರೆ, ಅವ್ರಿಗೆ ತಾವು ಏನು ಸಲಹೆಯನ್ನ ನೀಡಬೇಕಂತ ಇಚ್ಛಿಸ್ತೀರಿ ಮೇಡಮ್? ಜಾಬ್ ಯಾರಿಗೆ, ಅದೇ ಆಗ್ಲೇ ಹೇಳಿದೆ, ಗುರಿಯನ್ನ ಯಾರ್ ನಿರ್ದಿಷ್ಟವಾಗಿ ರೂಢಿಸ್ಕೊಂಡಿರ್ತಾರೋ, ಈ ಗುರಿ ನಾನು ಸಾಧಿಸ್ಲೇಬೇಕು ಅಂತ ಯಾರ ಮನಸ್ಸಲ್ಲಿ ಅದ್ ಕೂತಿರುತ್ತೋ ಏನೇ ಕಷ್ಟ ಬಂದ್ರು ಅದು ತೊಡ್ಕಾಗೋದಿಲ್ಲ ಅವ್ರಿಗೆ. ಈಗ ನನ್ನನ್ನೇ ಒಂದು ಉದಾಹರಣೆ ಹೇಳ್ಕೋಬೇಕಾದ್ರೆ, ನನಗೂ ಮುಂಚೆ ಹಲವಾರು ಸಾಧಕರು ನಿಮ್ಗೆ ಓದಿರ್ತೀರಾ ಕೇಳಿರ್ತೀರಾ ಎಷ್ಟೋ ತಮ್ಮ ನೋವುಗಳನ್ನ, ಜೀವನದ ಹಾದಿ ಇದೆಯಲ್ಲ ಸಾಧನೆಯ ಹಾದಿ, ಆ ಹಾದಿಯಲ್ಲಿ ಪಟ್ಟಿರುವಂತ ಪರಿಶ್ರಮವನ್ನ ಹೇಳ್ಕೊಂಡಿದ್ದಾರೆ. ಅವ್ರಗಳ ಮುಂದೆ ನಿಮ್ದೇನು ಅಲ್ಲ ಅಂತ ಹೇಳ್ಬೋದು. ನಂದೇ ಹೇಳ್ಬೋದು ಅಂದ್ರೆ, ನಮ್ಗೊಂದು ಸರ್ಕಾರಿ ಹುದ್ದೆ ಇತ್ತು, ಸರ್ಕಾರಿ ಹುದ್ದೆ ಇದ್ರೂ ನೆಮ್ಮದಿ ಜೀವನ ಇರ್ಲಿಲ್ಲ, ಮನೆಯಲ್ಲಿ ಸಾಲದ ಹೊರೆ ಇತ್ತು. ನಂಬ್ತೀರ, ನನ್ KS ಪರೀಕ್ಷೆ ಕೊನೆ ಹಂತದವರೆಗೂ ನನ್ನ ಹತ್ರ ಒಂದು ಸ್ಮಾರ್ಟ್ ಫೋನ್ ಇರ್ಲಿಲ್ಲ, ಒಂದು ಬೇಸಿಕ್ ಸೆಟ್ ಮೊಬೈಲ್ ಇಟ್ಕೊಂಡಿದ್ದೆ. ಇನ್ನ ಓದುಗ ಬೆಳೆದಂತ ಕೆಲವೇ ಫ್ರೆಂಡ್ ಸರ್ಕಲ್ ಇದ್ದಿದ್ದು, ಪುಸ್ತಕ ಅಷ್ಟೇ ನನ್ನ ಜೀವನದ ಭಾಗ ಆಗಿತ್ತು. ಬರೀ ಪುಸ್ತಕಗಳೊಂದಿಗೆ ಓದಿ ನಾನೇ ಸಾಧನೆ ಮಾಡಿದೀನಿ ಅಂದ್ರೆ ಇವತ್ತು ಇವ್ರಿಗೆ ಎಷ್ಟೊಂದು ಅವಕಾಶ ಇದೆ. ವೃತ್ತಿ ಬದುಕು ಎಷ್ಟು ಅವರ್ಸ್ ಮಾಡ್ತೀರಾ ನೀವು? ಬೆಳಿಗ್ಗೆ 10 ಸಂಜೆ 5 ಇನ್ನು ಉಳಿದಿದ್ದನ್ನ ನಿಮ್ಮ ವಿದ್ಯೆಗೆ, ನಿಮ್ಮ ಕನಸಿಗಾಗಿ ಇಟ್ಕೊಳ್ಳಿ ಟೈಮ್ನ. ಫ್ಯಾಮಿಲಿನ ಆಯ್ತು ಕೊಡಿ, ಅದಕ್ಕೂ ಟೈಮ್ ಕೊಡಿ. ರಾತ್ರಿ ಎಲ್ಲ ಏನ್ ಮಾಡ್ತೀವಿ, ನಿದ್ದೆನ ಕಡಿಮೆ ಮಾಡ್ಕೊಳ್ಳಿ, ನಾನು 5-6 ಮಾಡ್ಕೊಳ್ಳಿ, ಮಕ್ಕಳು ಕಳಿಸ್ಕೊಳ್ಳಿ. ಉಳಿದಿರೋ ಅವಧಿಯನ್ನ ಬಳಸ್ಕೊಳ್ಳಿ. ಭಾನುವಾರ ಸಿಗುತ್ತೆ, ಸೆಕೆಂಡ್ ಸಟರ್ಡೇನೂ ಸಿಗುತ್ತೆ. ಓದು, ನಾನ್ ಸಾಧನೆ ಮಾಡ್ತೀನಿ ಅನ್ನೋದಕ್ಕೆ ಯಾವ್ದು ತೊಡಕಾಗಲ್ಲ. ಯಾರು ರೀಸನ್ಸ್ ಕೊಡ್ತಾರೋ ಅವ್ರು ಖಂಡಿತ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ವೆರಿ ನೈಸ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕೋಟ್ ಫಾರ್ ಅವರ್ ಕಾಂಪಿಟೇಟಿವ್ ಎಕ್ಸ್ಪೀರಿಯನ್ಸ್. ಅಂಡ್ ಇದೇ ರೀತಿ ತಾವು ಅಸಡ್ಡೆಯನ್ನ ತೋರಿಸದೆ ಸಾಧನೆ ಕಡೆಗೆ ನಡೀತಾ ಇದ್ರೆ ಯಾರು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನೀವೇ ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಮೇಡಮ್. ಹೌದು, ಈ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ತಮಗೆ ಜಾಸ್ತಿ ಮಾರ್ಕ್ಸ್ ಅನ್ನ ತಂದು ಕೊಟ್ಟಂತ ಸಬ್ಜೆಕ್ಟ್ ಯಾವ್ದು ಮೇಡಮ್? ನನ್ಗೆ ಪ್ರಬಂಧ ಹೆಚ್ಚಿನ ಅಂಕನ ಕೊಡ್ತು. ಪ್ರಬಂಧದಲ್ಲಿ ನೀವು ಫಸ್ಟ್ ವಿಷಯ ಆಯ್ಕೆ ಕಡೆ ಹೆಚ್ಚಿನ ಗಮನ ಕೊಡಿ. ಎರಡು ಪ್ರಬಂಧವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೀವು. ಫಸ್ಟ್ ಒಂದು 10 ಕಾಲ ಓದಿ, ಏನ್ ವಿಷಯಗಳು ಕೊಟ್ಟಿದ್ದಾರೆ, 10 ಕೊಟ್ಟಿರ್ತಾರೆ, 2 ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದಿರುತ್ತೆ, ಒಂದು ರಾಷ್ಟ್ರೀಯ ಮಟ್ಟದಿರುತ್ತೆ, ಇನ್ನೊಂದು ರಾಜ್ಯ ಮಟ್ಟದಿರುತ್ತೆ. ಯಾವ್ದ್ರ ಬಗ್ಗೆ ನಿಮ್ಗೆ ಹೆಚ್ಚು ವಿಷಯ ತಿಳಿದಿದೆ, ನಿಮ್ ಮೆದುಳಲ್ಲಿ ಎಷ್ಟು ವಿಷಯ ಸಂಗ್ರಹ ಆಗಿದೆ ಅನ್ನೋದನ್ನ ಒಂದ್ ಸ್ವಲ್ಪ ಹೊತ್ತು ನಿಮ್ ಮೆದುಳಿಗೆ ಕೆಲಸ ಕೊಡಿ. 5 ಪ್ರಬಂಧಗಳನ್ನ ಅಂದ್ರೆ ರಾಷ್ಟ್ರಮಟ್ಟದ 5 ಪ್ರಬಂಧ ನಿಮ್ ತಲೆಗೆ ಹಾಕೊಂಡು 5 ಕೆಲಸ ಕೊಡಿ. ಯಾವ್ದಕ್ಕೆ ಹೆಚ್ಚು ವಿಷಯ ಗೊತ್ತಿದ್ಯೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಆ ನಂತರ ಬರೆಯೋದಕ್ಕೆ ಪ್ರಾರಂಭ ಮಾಡಿ. ಸುಮ್ನೆ ಫಸ್ಟ್ ನೋಡಿದ ತಕ್ಷಣ ಓ ಇದು ಬರುತ್ತೆ ನನ್ಗೆ ಅಂತ ಬರೆಯಕ್ ಹೋಗ್ಬೇಡಿ. ಪ್ರಬಂಧ ಆಯ್ಕೆ ಮೊದಲ ಹೆಜ್ಜೆ. ಅದಾದ್ಮೇಲೆ ಪ್ರಥಮ ಮುನ್ನುಡಿ ಮತ್ತೆ ಲಾಸ್ಟ್ ಎಂಡಿಂಗ್ ಪಾಯಿಂಟ್ಸ್, ಎಂಡಿಂಗ್ ಪ್ಯಾರಾ, ಇದು ತುಂಬಾ ಮುಖ್ಯ ಆಗಿರುತ್ತೆ. ನಿಮ್ದು ಮುನ್ನುಡಿ ಮತ್ತೆ ಮುಕ್ತಾಯ ಹಂತ ನಿಮ್ಮ ಅಭಿವ್ಯಕ್ತಿ ಹೇಗಿದೆ ಅನ್ನೋದನ್ನ ಮೌಲ್ಯಮಾಪಕರಿಗೆ ತೋರಿಸ್ಕೊಡುತ್ತೆ. ಇಡೀ ಪ್ರಬಂಧವನ್ನ ಹಿಡಿದಿರುವಂತ ಕೆಲಸ ಅಲ್ಲಿ ಮಾಡ್ಬೇಕಾಗುತ್ತೆ. ನೀವುಗಳು ಇಡೀ ಪ್ರಬಂಧದ ಒಂದು ಸಮರಿ ನಮ್ಮ ಮುನ್ನುಡಿ ಮತ್ತು ಮುಕ್ತಾಯದ ಹಂತದಲ್ಲಿ ಇರಬೇಕು. ಮತ್ತೆ ಬೆಳವಣಿಗೆ ಹೆಂಗ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಪ್ರತಿ ಪ್ಯಾರಾದಲ್ಲೂ ಮೌಲ್ಯಮಾಪಕರು ಇವ್ರು ಇನ್ನೇನೋ ಬರ್ದಿದ್ದಾರೆ, ನೆಕ್ಸ್ಟ್ ಇನ್ನೇನೋ ನಮ್ಗೆ ಮಾಹಿತಿಯನ್ನ ಕೊಡ್ತಾ ಇದಾರೆ ಅನ್ನೋ ತರ ಬಿಲ್ಡಿಂಗ್ ಮಾಡ್ಕೊಂಡು ಹೋಗ್ಬೇಕು, ಬಾಡಿ ಬಿಲ್ಡಿಂಗ್. ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಅಲ್ಲಿರುತ್ತೆ ಪ್ರಬಂಧದಲ್ಲಿ. ಆ
ಹೇಳಿಕೆಗೆ ಆ ಪ್ರಬಂಧ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀರಾ, ಅದನ್ನ ನಿಮ್ಮಲ್ಲಿ ಏನು ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಿದೆ ಅನ್ನೋದೇ ಇರುತ್ತೆ. ಅದು ಮೌಲ್ಯಮಾಪಕರಿಗೆ ಆಗ್ಲಿ ಇಲ್ಲ ಓದುಗರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಅದು ಮೆಚ್ಚುಗೆ ಆಗ್ಬೇಕು. ಆ ತರದ ಕೊನೆ ಸ್ಟೇಟ್ಮೆಂಟ್ ಅನ್ನ ನೀವು ಕೊಡಬೇಕಾಗುತ್ತೆ. ಇದನ್ನ ಪ್ರಬಂಧದಲ್ಲಿ ಮತ್ತೆ ಬರವಣಿಗೆ ಇಂಪಾರ್ಟೆಂಟ್, ಬರವಣಿಗೆನೆ ನಮ್ಮನ್ನ ಎತ್ತಿಡಿಯುವಂತದ್ದು. ಮೊದಲ ಪ್ಯಾರಾದಲ್ಲಿ ಯಾವ ಹ್ಯಾಂಡ್ ರೈಟಿಂಗ್ ಇರುತ್ತೋ ಕೊನೆಯವರೆಗೂ ಅದನ್ನೇ ಉಳಿಸ್ಕೊಂಡೋಗಿ, ನಮ್ಮಲ್ಲಿ ಆಸಕ್ತಿ ಅನ್ನೋದನ್ನ ಇದೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಅದು. ಹೌದು ಮೇಡಮ್, ಹೌದು. ಇನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಜಿಯೋಗ್ರಫಿ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಇರುತ್ತೆ, ನೀಟಾಗಿ ಅದನ್ನ ಓದ್ಕೊಳ್ಳಿ. ಅದರಲ್ಲಿ ಮತ್ತೆ ಎಕನಾಮಿಕ್ಸ್ ಅಂಕಿ ಎಕನಾಮಿಕ್ಸ್ ಅಲ್ಲಿ ಅಂಕಿ ಅಂಶಗಳನ್ನು ಹೆಚ್ಚಾಗಿ ಬಳಸಿ. ಜಿಯೋಗ್ರಫಿಯಲ್ಲಿ ಎಲ್ಲೆಲ್ಲಿ ಉಪಯೋಗ ಬರುತ್ತೋ ಅಲ್ಲೆಲ್ಲಿ ಮ್ಯಾಪ್ಗಳನ್ನ ಬಳಸಿ. ಹೀಗೆ ಕೆಲವೊಂದು ಐಡಿಯಾಸ್ ಇರುತ್ತೆ, ಅದನ್ನೆಲ್ಲಾರು ಕೊಟ್ಟಿರ್ತಾರೆ. ಅಂದ್ರೆ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಅಂತ ನಿಮ್ಗೆ ಯೂಟ್ಯೂಬ್ ಗಳಲ್ಲಿ ಈಗ ನೀವು ಮಾಡ್ತಾರದು ಅದೇ ಕೆಲಸನೇ, ಅನ್ ಅಕಾಡೆಮಿ ಯೂಟ್ಯೂಬ್ ನವರು ಅಂತಾರು. ಎಲ್ಲಾ ಸರ್ಕಾರಿ ಹುದ್ದೆಗಳಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಯಾವ ರೀತಿ ಏನ್ ಓದ್ಬೇಕು ಅನ್ನೋದನ್ನ ಕೊಡ್ತಾ ಇದೀವಿ. ಇಂಥದನ್ನ ಬಳಸ್ಕೊಳ್ಳಿ, ಆ ಟೆಕ್ನಿಕ್ಸ್ ಅನ್ನ ನೀವು ಬರವಣಿಗೆಯಲ್ಲಿ ವ್ಯಕ್ತಪಡಿಸಬೇಕು, ಆಗೇನೆ ನೀವು ಕ್ಲಿಕ್ ಆಗೋಕೆ ಆಗುವಂತದ್ದು. ಓಕೆ ಮೇಡಮ್, ತಾವು ಇಂಟರ್ವ್ಯೂಗೆ ಯಾವ ರೀತಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ ಮೇಡಮ್? ನಿಜ ಹೇಳ್ಬೇಕಂದ್ರೆ ಸಂದರ್ಶನಕ್ಕೆ ನನ್ಗೆ ಅಂತ ನಾನು ಹೊರ ಜಗತ್ಗೆ ಬಂದವಳಲ್ಲ. ಶಾಲೆ ಮತ್ತೆ ಮನೆ ಇವೆರಡೇ ನನ್ನ ಜಗತ್ತಾಗಿತ್ತು. ನನ್ ಬೆಂಗಳೂರು ಅನ್ನೋದನ್ನು ಸಹ ಪರೀಕ್ಷೆ ಸಂದರ್ಭದಲ್ಲಿ ನೋಡಿದವಳಷ್ಟೇ. ನನ್ನ ಗೆಳೆಯ ಒಬ್ಬ ಭೈರಪ್ಪ ಅಂತ ಅವರು ಆಲ್ರೆಡಿ KS IAS ಈ ತರ ಬರೀತಾ ಇದ್ರು. ಸಂದರ್ಶನದ ಬಗ್ಗೆ ನಾನು ಅವ್ರ ಹತ್ರನೇ ಗೈಡ್ಲೈನ್ಸಸ್ ತಗೊಂಡಿದ್ದು. ಅವರಲ್ಲಿ ಕೇಳಿದೆ ಯಾವ ತರ ಸಂದರ್ಶನ ಎದುರಿಸಬೇಕು, ಏನ್ ಕೇಳ್ತಾರೆ ಅಂತ. ಅವ್ರು ಹೇಳಿದ್ದನ್ನೇ ನಾನು ಇವತ್ತು ನಿಮ್ಗೂ ಹೇಳ್ತೀನಿ. ಸಂದರ್ಶಕರು ಕೇಳುವಂತಹ ಪ್ರಶ್ನೆಗಳನ್ನ ಮೊದಲು ಪೂರ್ಣವಾಗಿ ಆಲಿಸ್ಕೊಳ್ಬೇಕು ನಾವು. ಆನಂತರ ನಮಗೆ ಗೊತ್ತಿರುವಂತಹ ವಿಷಯವನ್ನ ಅವರನ್ನ ಅವ್ರು ಯಾವ ತರ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಶಾರ್ಟ್ ಆನ್ಸರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದಾರ, ವಿವರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರ ಅನ್ನೋದನ್ನ ಗಮನಿಸ್ಕೋಬೇಕು. ಅದನ್ನ ಗೊತ್ತಿರೋದನ್ನ ವಿವರವಾಗಿ ಹೇಳ್ಬೇಕು. ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಸೌಜನ್ಯಯುತವಾಗಿ ಹೇಳ್ಬೇಕು. ನಾವ್ ಯಾವಾಗ ನಮ್ಮಲ್ಲಿ ನಾವು ಗೊತ್ತಿಲ್ಲ ಅಂತ ಸೌಜನ್ಯವಾಗಿ ಹೇಳಿದೀವಿ ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇವ್ರಿಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಬಟ್ ವಿಷಯ ತಿಳಿದಿಲ್ಲ ಅಂತ. ಅವರೇ ನಮ್ಗೆ ತಿಳಿಸಿ ಹೇಳ್ತಾರೆ. ಅಲ್ಲಿ ಸಂದರ್ಶನ ಅನ್ನೋದು ನಮ್ಮ ನೈಜತೆಯ ಪ್ರದರ್ಶನ ಆಗಿರೋದ್ರಿಂದ ನಮ್ಮ ಉಡುಪು ಆಗ್ಲಿ, ನಮ್ಮ ಅಲ್ಲಿ ನಡವಳಿಕೆ ಆಗ್ಲಿ, ಕುಳಿತುಕೊಳ್ಳೋ ಭಂಗಿ ಆಗ್ಲಿ, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದನ್ನ ಗಮನಿಸ್ಕೊಂಡು ನಾವಲ್ಲಿ ಸಂದರ್ಶನವನ್ನ ಎದುರಿಸಬೇಕಾಗುತ್ತೆ. ಓಕೆ ಮೇಡಮ್, ತಾವು ಈ ಬುಕ್ ಲಿಸ್ಟ್ ಅನ್ನ ಯೂಸ್ ಮಾಡಿರ್ತೀರಿ, ನನಗೆ ಈ ಸಬ್ಜೆಕ್ಟ್ ಗೆ ಈ ಬುಕ್ ಬೇಕು, ಈ ಸಬ್ಜೆಕ್ಟ್ ಗೆ ಈ ಬುಕ್ ಬೇಕು ಅಂತ ಒಂದು ಬುಕ್ ಲಿಸ್ಟ್ ಅನ್ನ ತಾವು ಸೆಲೆಕ್ಟ್ ಮಾಡ್ಕೊಂಡು ಓದಿರ್ತೀರಿ, ಆ ಬುಕ್ ಲಿಸ್ಟ್ ಅನ್ನ ನಮ್ಮ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಮೇಡಮ್? ಹಿಸ್ಟ್ರಿಗೆ ನಾನು ಸದಾಶಿವ ಅವ್ರ ಬುಕ್ಸ್, ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿ ಆಗಿರೋದ್ರಿಂದ ಹಿಸ್ಟ್ರಿಗೆ ಸದಾಶಿವ ಅವ್ರ ಬುಕ್ಸ್ ಓದಿದ್ದೆ. ಇನ್ನ ಜಿಯೋಗ್ರಫಿಗೆ ನನ್ನ ಗೆಳೆಯ ಅದೇ ಭೈರಪ್ಪ ಹೇಳದ್ನಲ್ಲ, ಅವರೇ ಒಂದು ನೋಟ್ಸ್ ಕೊಟ್ಟಿದ್ರು, ಅವ್ರ ಕೋಚಿಂಗ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ದಂತ ನೋಟ್ಸ್ ನ ಓದಿದ್ದೆ. ಇನ್ನ ಕಾನ್ಸ್ಟಿಟ್ಯೂಷನ್ ಗೆ ನಾನು ಯಾವ ಆತರ ನೆನಪಿಲ್ಲ ನನಗೆ. ಕಾನ್ಸ್ಟಿಟ್ಯೂಷನ್ಗೆ ಎಲ್ಲಾ ಬುಕ್ಸ್ ಸೇಮ್ ಇರುತ್ತೆ, ಯಾವ್ದೋದ್ರು ಆಯ್ತು, ಬಟ್ 395 ಆರ್ಟಿಕಲ್ಸ್ ನಿಮ್ ತಲೆಯಲ್ಲಿ ಇಟ್ಕೋಬೇಕು, ಅಷ್ಟು ಚೆನ್ನಾಗಿ ನೀವು ಓದ್ಕೋಬೇಕಾಗುತ್ತೆ. ಯೂಟ್ಯೂಬ್ ಅಲ್ಲಿ ಅದಕ್ಕೆ ಒಂದು ಐಡಿಯಾಸ್ ಕೊಡ್ತಾರೆ, ಯಾವ ತರ ಅದನ್ನ ನೀವು ಟೆಕ್ನಿಕ್ಸ್ ಯಾವ ತರ 395 ಆರ್ಟಿಕಲ್ಸ್ ನಿಮ್ಮ ತಲೆಯಲ್ಲಿ ಜೋಡಿಸ್ಕೋ ಮೆದುಳಲ್ಲಿ ಜೋಡಿಸ್ಕೋಬೇಕು ಅನ್ನೋದನ್ನ ಅದನ್ನ ಫಾಲೋ ಮಾಡಿ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಹರಿಪ್ರಸಾದ್ ಅವ್ರ ಪುಸ್ತಕ ಓದಿದ್ದೆ. ಇನ್ನ ಎಥಿಕ್ಸ್ ಗೆ ಬಸವರಾಜ್ ಕಟ್ಟಿಮನಿಯವ್ರ ಪುಸ್ತಕ ಓದಿದ್ದೆ ಅಷ್ಟೇ ಸರ್. ಇನ್ನ ಮಾಮೂಲಿ ನಾರಡಿ ಇವೆಲ್ಲ ಸ್ವಲ್ಪ ಸಿಲೆಬಸ್ ಬೇಕಾಗುತ್ತೆ ಜಿ ಕೆಗೆ, ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹಾಲಪ್ಪ ಇವ್ರದ್ದು ಓದಿದ್ರು. ಈಗ ನೀವು ಅದ್ ಇಂತ ಆತರದೆ ಅಂತ ಫಿಕ್ಸ್ ಆಗ್ಬಿಡಿ ದಯವಿಟ್ಟು. ಈಗ ಇನ್ನ ಹೆಚ್ಚೆಚ್ಚು ಹೊಸ ಹೊಸ ಆಥರ್ಸ್ ಬರ್ತಾ ಇದಾರೆ, KS IAS ಆಸ್ಪಿರೆಂಟ್ಸ್ ಅವರು ಸೆಲೆಕ್ಟ್ ಆಗಿ ಸಾಧಕರು ಪುಸ್ತಕಗಳನ್ನ ಬರೀತಾ ಇದಾರೆ. ವಿಷಯದ ಆಳವಾದ ಏನ್ ಇರ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿದೆ, ಏನ್ ಬರೀಬೇಕು ಅನ್ನೋದು ಸ್ಪಷ್ಟವಾಗಿ ಅವ್ರಿಗಿದೆ. ಆ ಪುಸ್ತಕಗಳನ್ನ ನೋಡಿ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಹೊಸ ಹೊಸ ಪುಸ್ತಕಗಳು ಬರ್ತಾ ಇರೋದ್ರಿಂದ ಒಮ್ಮೆ ಪುಸ್ತಕದ ಅಂಗಡಿಗಳು ಹೋಗಿ ಭೇಟಿ ಕೊಟ್ಟು ಅಲ್ಲಿ ನಿಮ್ಗೆ ಏನ್ ಬೇಕು ಆಯ್ಕೆ ಮಾಡ್ಕೊಳ್ಳಿ. ಪಠ್ಯಕ್ರಮ ನಿಗದಿಯಾಗಿದೆ, ಆ ಪಠ್ಯಕ್ರಮಕ್ಕೆ ಹೆಚ್ಚಿನ ವಿಷಯ ನಮ್ಗೆ ಯಾವ ಪುಸ್ತಕಗಳಿಂದ ಸಿಗುತ್ತೆ ಅಷ್ಟು ಪುಸ್ತಕಗಳನ್ನ ಸಂಗ್ರಹಿಸ್ಕೊಳ್ಳಿ. ಒಂದೇ ಪುಸ್ತಕಕ್ಕೆ ಯಾವತ್ತು ಭದ್ರ ಆಗ್ಬೇಡಿ. ಈಗ ಇಷ್ಟಿಗೆ ನಾನು ಸದಾಶಿವ ಅಂದ್ರೆ ಸದಾಶಿವ ಪುಸ್ತಕ ಒಂದೇ ಓದಿರಲ್ಲ ನಾನು. 8th ಇಂದ PUC ವರೆಗೆ ಡಿಗ್ರಿ ಬುಕ್ಸ್ ಓದಿದೀನಿ,
ಬೇರೆ ಬೇರೆ ಯಾವ್ಯಾವ ಮಾಸ್ಟರ್ಸ್ ಬುಕ್ ಸಿಗುತ್ತೆ, ಏನೇನ್ ವಿಷಯ ಸಿಗುತ್ತೋ ಓದಿ. ಪಠ್ಯಕ್ರಮ ಕಡಿಮೆ ಇದೆ, ನೀವು ತಪ್ಪು ತಿಳ್ಕೊಂಡಿದ್ರೆ ಪಠ್ಯಕ್ರಮ ಜಾಸ್ತಿ ಇದೆ, ನಾವು ಜಾಸ್ತಿ ಓದ್ಬೇಕು ಅಂತ. ಪಠ್ಯಕ್ರಮ ಕಡಿಮೆ ಇದೆ, ಬಟ್ ಎಷ್ಟು ಆ ವಿಷಯನ ನಾವು ಓದ್ಬೇಕಷ್ಟೇ. ಹೀಗೆ ಕೆಲವೊಂದು ಮಿತ್ಸ್ ಇರತ್ತೆ ಮೇಡಮ್ ತುಂಬಾ ಸ್ಪರ್ಧಾರ್ಥಿಗಳ ತಲೆಯಲ್ಲಿ, ನಾನ್ ತುಂಬಾ ಓದ್ಬೇಕು ಅಥವಾ ಇಷ್ಟು ವರ್ಷ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡ್ಲೇಬೇಕು ಅಥವಾ ಇಷ್ಟು ಗಂಟೆಗಳು ನಾನು ಒಂದ್ ದಿನದಲ್ಲಿ ಓದ್ಬೇಕು ಅಂತ. ಅವ್ರಿಗೆ ತಾವು ತಮ್ಮ ಸಲಹೆ ಏನು ಮೇಡಮ್, ಯಾವ ರೀತಿ ಅವರು ಕೆಲವೊಬ್ರು ಮಿಸ್ ಗೈಡ್ ಆಗ್ತಾ ಇರ್ತಾರೆ, ನನಗ ಅಷ್ಟೊಂದು ಟೈಮ್ ಕೊಡಕ್ ಆಗಲ್ಲ, ಸೊ ನಾ ಅಲ್ಲಿ ಆ ಎಕ್ಸಾಮಿನೇಷನ್ ಅಟೆಂಡ್ ಮಾಡೋಕ್ ಆಗಲ್ಲ ಅನ್ನುವಂತ ಕೆಲವೊಂದು ಸ್ಪರ್ಧಾರ್ಥಿಗಳು ಇರ್ತಾರೆ, ಅವ್ರಿಗೆ ತಮ್ಮ ಸಲಹೆ ಏನು ಮೇಡಮ್? ಬೇರೆಯವ್ರ ಬಗ್ಗೆ ದಯವಿಟ್ಟು ಗಮನ ಕೊಡಬೇಡಿ, ನಿಮ್ಮ ಬುದ್ಧಿಮಟ್ಟ ನಿಮ್ಗೆ ಗೊತ್ತಿರುತ್ತೆ. ಹೌದು, ಈಗ ಈ ಸಿಲೆಬಸ್ ಗೆ ಇಷ್ಟು ಪಠ್ಯಕ್ರಮ ನಿಗದಿಯಾಗಿದೆ ಅಂದ್ರೆ ನಿಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟರಲ್ಲೇ ಟೈಮ್ ಟೇಬಲ್ ಹಾಕೊಳ್ಳಿ. ಆ ಟೈಮ್ ಟೇಬಲ್ ಹಾಕೊಂಡ್ಮೇಲೆ ನೀವು ಫಸ್ಟ್ ನಾವು ಪ್ರತಿ ಯಾರೇ ಆಗ್ಲಿ ಒಂದು ಟೈಮ್ ಟೇಬಲ್ ಹಾಕೊಂಡು ಆ ಟೈಮ್ ಅಲ್ಲಿ ಓದ್ಲೇಬೇಕು, ನಾನು ಏನಾದ್ರೂ ಮಾಡಿ ಓದ್ತೀನಿ ಅಂತ ಹೇಳಿ ಅದಕ್ಕೆ ನ್ಯಾಯನ ಒದಗಿಸಿ. ಓಕೆ ಮೇಡಮ್, ಖಂಡಿತ ಸಾಧನೆ ಮಾಡ್ತೀರಾ. ನನಗೆ ಅಷ್ಟು ಟೈಮ್ ಇಲ್ಲ ಇಷ್ಟು ಟೈಮ್ ಇಲ್ಲ ದಯವಿಟ್ಟು ಕಾರಣ ಕೊಡ್ಬೇಡಿ. ಆಗ್ಲೇ ಹೇಳಿದೆ, ಯಾರು ಕಾರಣ ಕೊಡ್ತಾ ಹೋಗ್ತೀರಾ, ನೀವು ಸಾಧನೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ನಿಮ್ಗೆ ನಂಬ್ತೀರಾ, ನೀವು ನಾನು ಬಿಎಡ್ ಎಂಎಡ್ ಎಕ್ಸಾಮ್ಗೆ ಬಿಎಡ್ ಎಕ್ಸಾಮ್ ಬರೀಬೇಕಾದ್ರೆ ಅಮ್ಮಗೆ ಡೆಂಗ್ಯೂ ಜ್ವರ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ. ನಾನು ಎಕ್ಸಾಮ್ಗೆ ನಾನು ಆಕ್ಚುಲಿ ಒಂದ್ ತಿಂಗಳಿದ್ದಾಗ ಬಿಎಡ್ ಎಕ್ಸಾಮ್ ಓದ್ತಾ ಇದ್ದಿದ್ದು. ಆ ಟೈಮಲ್ಲಿ ಒಂದ್ ತಿಂಗಳು ಪೂರ್ತಿ ನನ್ಗೆ ಮನೆ ಕಡೆ ತುಂಬಾ ಸಮಸ್ಯೆಗಳಾಯ್ತು, ಓದಕ್ಕೆ ಆಗಿಲ್ಲ. ಇನ್ನ ನೆಕ್ಸ್ಟ್ ಡೇ ಎಕ್ಸಾಮ್ ಬರೀಲಿಕ್ಕೆ ಹೋಗ್ಬೇಕು, ನಾನು ಏನ್ ಮಾಡೋದು, ನನ್ಗೆ ಪರೀಕ್ಷೆ ಬಿಟ್ಕೊಡೋಣ ಅಂತ ಅಂದೆ. ಬಟ್ ನಮ್ಮಮ್ಮ ಬಿಡ್ಲಿಲ್ಲ, ನೀನ್ ಬರಿ, ನೀನ್ ಬರೀತಿಯಾ, ನೀನ್ ಹೋಗಿ ಬರೀ ಅಂತಂದ್ರು. ಮಧ್ಯ ಎಕ್ಸಾಮ್ಗೆ ಬೆಳಿಗ್ಗೆ ನನ್ ಫ್ರೆಂಡ್ ಪಾಯಿಂಟ್ಸ್ ಮಾಡಿದ್ರು, ಆ ಪಾಯಿಂಟ್ಸ್ ನ ಓದ್ಕೊಂಡೋಗಿ ಬರ್ದಿದೀನಿ. ಐ ಸ್ಕೋರ್ಡ್ ಮೋರ್ ದನ್ ಹರ್. ಮೇಡಮ್, ತುಂಬಾನೇ ಕಷ್ಟದಾಯಕವಾದ ಒಂದು ಸಿಚುವೇಶನ್ ಇಂದ ತಾವು ಇಷ್ಟು ಕ್ಲೀನ್ ಸ್ವೀಪ್ ಆಗಿ ತುಂಬಾನೇ ಅಚ್ಚುಕಟ್ಟಾಗಿ ತಾವು ಅದರಿಂದ ಪಾರಾಗಿ ಒಂದು ಜಯವನ್ನ ಗಳಿಸಿದಿರಿ. ವೆರಿ ನೈಸ್ ಮೇಡಮ್, ವೆರಿ ಇನ್ಸ್ಪಿರೇಷನಲ್. ಎಲ್ಲರಲ್ಲೂ ಆಗುತ್ತೆ ಖಂಡಿತ, ನಿಮ್ಮಲ್ಲೂ ನನ್ನಲ್ಲೂ ಎಲ್ಲರಲ್ಲೂ ಆ ಸಾಧನೆ ಶಕ್ತಿ ಇದೆ, ಅದನ್ನ ನಾವೇ ತಯಾರ್ ಮಾಡ್ಕೋಬೇಕಷ್ಟೇ. ಸುಮ್ನೆ ಎಲ್ಲಾರು ರೀಸನ್ ಕೊಡ್ತಾ ನನ್ ಕೈಲಾಗಲ್ಲ, ಅವ್ರಿಗೇನ್ ಟೈಮ್ ಇತ್ತು, ಅವ್ರು ಟೀಚರ್ ಜಾಬ್ ಅಲ್ಲಿ ಇದಾರೆ ಅದಕ್ಕೆ ಓದಿದ್ರು, ನಾನ್ ಪೊಲೀಸ್ ಇದೀನಿ ನನ್ ಕೈಲಾಗಲ್ಲ, ಅವೆಲ್ಲ ಪಕ್ಕಕ್ಕಿಡಿ. ಪೊಲೀಸ್ ಆದ್ರೂ ಏನು ನಿಮ್ಗೆ ಅಂತ ಒಂದು ಫ್ರೀ ಟೈಮ್ ಕೊಡ್ತಾರೆ, ಅದನ್ನ ಓದೋದಿಕ್ ಬಳಸ್ಕೊಳ್ಳಿ. ನೀವು ಕೆಲವು ವರ್ಷಗಳಿಗೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಉನ್ನತ ಹುದ್ದೆಯಲ್ಲಿದ್ದೀನಿ, ಇವತ್ತೊಂದು ನೆಮ್ಮದಿಯ ಜೀವನವನ್ನ ಮಾಡ್ತಿದೀನಿ, ನನ್ ಕೈಲಾಗಿ ಸಹಾಯ ಬೇರೆಯವ್ರಿಗೆ ಮಾಡ್ತಾ ಇದೀನಿ, ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಅಂತ ಕನಸನ್ನ ಕಾಣಿ, ನಮ್ಮಿಂದ ನಾಲ್ಕು ಜನಕ್ಕೆ ಸಹಾಯ ಆಗ್ಬೇಕು. ಹೌದು ಹೌದು, ಆ ಕನಸನ್ನ ಕಟ್ಕೊಳ್ಳಿ, ಖಂಡಿತ ನೀವು ಯಾವ ರೀಸನ್ ಕೊಡೋದಿಲ್ಲ. ಓಕೆ ಮೇಡಮ್, ಇದೇ ರೀತಿ ಒಂದು ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನಲ್ ಕೋಟ್ ನಿಮ್ಮಿಂದ ಒಂದು ನೀಡಬೇಕಂದ್ರೆ ಯಾವ ಕೋಟ್ ಅನ್ನ ನೀವು ನೀಡ್ತೀರಿ ಮೇಡಮ್, ಏನು ಸಲಹೆಯನ್ನ ನೀಡ್ತೀರಿ ಅವ್ರಿಗೆ? ವಿದ್ಯೆ ಸಾಧಕನ ಸೊತ್ತು, ಶಿಸ್ತು ಸಂಯಮ ಯಾರಲ್ಲಿರುತ್ತೋ ಅವರಲ್ಲಿ ವಿದ್ಯೆ ತಾನಾಗಿಯೇ ಬರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂಬೇಡ್ಕರ್. ಅಂಬೇಡ್ಕರ್ ಅನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಳ್ಳಿ, ಅವರಂತೆ ನಾವು ಒಂದು ಪುಟ ಇಂತ ಪುಟದಲ್ಲಿ ಇಂತ ಸಾಲಿದೆ ಅಂತ ಹೇಳಲಿಕ್ಕೆ ಆಗದಿರಷ್ಟು ಹೇಳೋಕಾಗುವಷ್ಟು ಜ್ಞಾನಾರ್ಜನೆ ಮಾಡ್ಕೊಳ್ಲಿಕ್ ಆಗ್ಲಿಲ್ಲ ಅಂದ್ರೂ ಆ ಪುಸ್ತಕವನ್ನ ಓದ್ತೀವಿ, ಅವರನ್ನ ಅವರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ದಕ್ಕೆ ಅದಕ್ಕೊಂದು ನ್ಯಾಯ ಒದಗಿಸ್ತೀವಿ ಅನ್ನೋದನ್ನ ಇಟ್ಕೊಳ್ಳಿ. ಇದು ನನ್ನ, ಇದು ನಿಮಗ್ ಯಾರನ್ ಬೇಕೋ ಅವ್ರನ್ನ ಗುರಿಯಾಗಿ ಇಟ್ಕೊಳ್ಳಿ, ಒಂದು ಪ್ರೇರಕ ಶಕ್ತಿಯಾಗಿ ಇಟ್ಕೊಳ್ಳಿ, ಸಾಧನೆಯನ್ನ ಮಾಡಿ, ಖಂಡಿತ ಸಾಧನೆ ಮಾಡ್ತೀರಾ. ವೆರಿ ನೈಸ್ ಮೇಡಮ್, ವೆರಿ ನೈಸ್. ತುಂಬಾ ಒಬ್ಬ ಉತ್ತಮ ಸಾಧಕರ ಇನ್ಸ್ಪಿರೇಷನ್ ಅನ್ನ ತಾವು ಇಟ್ಕೊಂಡು ಸಾಧನೆಯನ್ನ ಮಾಡಿದ್ದೀರಿ. ವೆರಿ ನೈಸ್. ಇನ್ನ ನ್ಯಾಯ ಒದಗಿಸಿಲ್ಲ, ಖಂಡಿತ ನನ್ಗೆ ಇನ್ನೂ ಆಸಕ್ತಿ ಇದೆ, ಅದನ್ನ ಇನ್ನೂ ಮುಂದುವರಿಸಬೇಕು. ನಮ್ಮ ಮುಂದಿನ ಗುರಿ ಏನು ಮೇಡಮ್? ಇಲ್ಲ, ನನ್ಗಿನ್ನೂ ಒಂದು ಕನ್ನಡದಲ್ಲಿ ಒಂದು PhD ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ, ಖಂಡಿತ ಪೂರೈಸ್ತೀನಿ. ಮ್ಯಾಥ್ಸ್ ಸಬ್ಜೆಕ್ಟ್ ನನ್ ಫೇವರೇಟ್ ಸಬ್ಜೆಕ್ಟ್, MSc ಅಲ್ಲಿ ಮ್ಯಾಥ್ಸ್ ಮಾಡ್ಬೇಕು ಅಂತ ಇದೀನಿ, ಮಾಡ್ತೀನಿ. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ, ಆ ಗುರಿ ಇಟ್ಕೊಂಡಿದೀನಿ, ಅದನ್ನ ಈಡೇರಿಸ್ಬಿಟ್ಟೆ ಮುಂದಿನ ಹಂತಕ್ಕೆ ಹೋಗುವಂತದ್ದು. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಯಾವಾಗ್ಲೂ ನೀವ್ ಏನೇ ಹುದ್ದೆ ಸಾಧಿಸಿ ಬಟ್ ನಿಮ್ಮ ಕನಸು ಅನ್ನೋದು ಇರುತ್ತೆ, ಅದನ್ನ ಈಡೇರಿಸ್ಕೊಳ್ಳೋದ ಕಡೆ ಗಮನ ಕೊಡಿ. ಹೌದು ಮೇಡಮ್, ತಮ್ಮದು ಗುರಿಗಳು ಆದಷ್ಟು ಬೇಗ ಈಡೇರ್ಲಿ ಅಂತ ಎಲ್ಲರ ಕಡೆಯಿಂದ ಹಾರೈಸ್ತೀವಿ ಮೇಡಮ್. ಥ್ಯಾಂಕ್ ಯು.
ಮತ್ತೆ ಕೊನೆಯಲ್ಲಿ ಇನ್ನೊಂದು ಹೇಳ್ಬೇಕು ನಾನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ, ಯೂಟ್ಯೂಬ್ ನಲ್ಲಿ ನಿಮ್ಗೆ ಅನ್ ಅಕಾಡೆಮಿ ಆಪ್ ನಾನು ಮೊನ್ನೆ ಒಂದೆರಡು ಕ್ಲಾಸಸ್ ಕೇಳ್ದೆ, ನಾನು ಒಬ್ಬ ಎಸ್ಐ ಅವ್ರದ್ದು ಅವ್ರದೆಲ್ಲ ಕೇಳ್ದೆ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅದನ್ನ ದಯವಿಟ್ಟು ಆಲಿಸ್ಕೊಳ್ಳಿ, ಪ್ರತಿಯೊಂದು ಸ್ಪರ್ಧೆಗೂ ನೀವು ಕರೆಕ್ಟ್ ಆಗಿ ಇದ್ ಮಾಡಿದ್ರೆ ಏನ್ ಓದ್ಬೇಕು, ಯಾವ ರೀತಿ ಓದ್ಬೇಕು, ಯಾವ ಪಠ್ಯಕ್ರಮವನ್ನ ಓದ್ಬೇಕು, ಅದನ್ನೆಲ್ಲ ಕೊಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಗೆ ನಾನು ಕೃತಜ್ಞನಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಅದನ್ನ ಫಾಲೋ ಮಾಡಕ್ ಹೇಳಿ, ಮಕ್ಕಳು ಎಲ್ಲಾ ಮಕ್ಕಳು ಫಾಲೋ ಮಾಡಿ. ಮತ್ತೆ ಅದ್ರಲ್ಲಿ ಕ್ವಶನ್ಸ್ ಕೇಳ್ತಾ ಇದಾರೆ ಅವರು, ಏನ್ ಕ್ವಶನ್ಸ್ ಅನ್ನ ನಿಮ್ಗೆ ಆದಷ್ಟು ನಿಮ್ಗೆ ಏನ್ ಡೌಟ್ಸ್ ಬರುತ್ತೋ ಅಲ್ಲಿ ಹಾಕಿ ಅದಕ್ಕೆ ರಿಪ್ಲೈ ಕೊಡೋದನ್ನ ನೀವು ಮಾಡ್ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್ ನಿಮ್ಮ ಈ ಸಲಹೆಗೆ. ನಾವು ಅನ್ ಅಕಾಡೆಮಿದವರು ಆದಷ್ಟು ಬೇಗ ಒಂದು ಪರಿಹಾರವನ್ನು ನೀಡ್ತೇವೆ. ಈ ಅನ್ ಅಕಾಡೆಮಿಯ ಸ್ಪೆಷಲ್ ಕ್ಲಾಸಸ್ ಕೂಡ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ ಮೇಡಮ್. ಸ್ಪೆಷಲ್ ಕ್ಲಾಸಸ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಅದನ್ನ ಎಲ್ಲಾ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಏನ್ ಪಠ್ಯಕ್ರಮ ಜೋಡಿಸ್ಕೊಂಡು ಓದ್ತಾ ಇರ್ತೀರಾ ಆ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಬೇಜಾರಾಗುತ್ತೆ, ಏನ್ ಓದ್ತಿದೀನಿ ಅನ್ಸುತ್ತೆ. ಅಂತ ಟೈಮ್ ಅಲ್ಲಿ ನಿಮ್ದು ಸ್ಪೆಷಲ್ ಕ್ಲಾಸಸ್ ನೋಡಿದಾಗ ಅವ್ರಿಗೊಂದು ಇನ್ಸ್ಪಿರೇಷನ್ ಆಗುತ್ತೆ. ಹೌದು ಮೇಡಮ್, ಅದನ್ನ ರೂಢಿಸ್ಕೊಳ್ಳಿ, ರೂಢಿಸ್ಕೊಳ್ಳಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನ್ ಅಕಾಡೆಮಿಯ ಮೊಬೈಲ್ ಆಪ್ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಯಾವ ರೀತಿ ಒಂದು ಸಹಾಯ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್? ಯಾವ ರೀತಿ ಒಂದು ಸಹಾಯ ಅಂತ ಹೇಳ್ತೀರಾ, ನನ್ ಕೈಗೆ ಏನಾದ್ರು ಒಂದು ಸ್ಮಾರ್ಟ್ ಫೋನ್ ಇದ್ದಿದ್ರೆ ನಾನೇ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗ್ಬಿಡ್ತಿದ್ದೆ ಅನ್ಸುತ್ತೆ. ಖಂಡಿತ, ಎಷ್ಟು ಸೋತಿದ್ದೀನಿ ಅಂದ್ರೆ ನಾನು ಈಗ ಕೊರತ್ತೀನಿ, ನನಗೆ ಇವೆಲ್ಲ ಇಷ್ಟೆಲ್ಲ ಸಿಕ್ಕಿದೆ, ನಾನು ಇನ್ನೆಷ್ಟು ಅಂಕಗಳನ್ನ ಗಳಿಸ್ತಾ ಇದ್ದೀನಿ, ಇನ್ನೆಷ್ಟು ಸ್ಕೋರ್ ಮಾಡ್ತಿದ್ದೆ ಅನ್ಸುತ್ತೆ. ಖಂಡಿತ ನೀವೆಲ್ಲ ಒಂದು ತುಂಬಾ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದೀರಾ. ಎಲ್ಲಾ ಅದನ್ನ ಸದುಪಯೋಗ ಪಡಿಸ್ಕೋಬೇಕು, ಯಾರ್ ಕೇಳ್ತಿದಾರೋ, ಯಾರ ಅದನ್ನ ಫಾಲೋಅಪ್ ಮಾಡ್ತಿದಾರೋ, ಏನಾದ್ರೂ ಒಂದು ಸಾಧನೆ ಮಾಡಿ ಮುಂದೆ ಬರಬೇಕು. ಆ ಮುಂದೆ ಬಂದಾಗ ನಿಜವಾಗ್ಲೂ ಆಗ ಸಾರ್ಥಕತೆ ಸಿಗುತ್ತೆ, ನಿಮ್ಗೆ ಆಗ್ಲಿ ನಮ್ಗೆ ಆಗ್ಲಿ. ನಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಂಡು ಅವ್ರಿಗೋಸ್ಕರ ನಾವ್ ಇಷ್ಟೆಲ್ಲ ಇದ್ ಮಾಡ್ತಿದೀವಿ, ಇದಕ್ಕೊಂದು ಸಾರ್ಥಕತೆಯನ್ನ ಸಲ್ಲಿಸ್ತಾರನ್ನೋ ಭಾವನೆ ನನ್ನಲ್ಲಿದೆ. ವೆರಿ ನೈಸ್ ಮೇಡಮ್, ತಾವು ನೀಡಿದ ಎಲ್ಲಾ ಸಲಹೆಗಳನ್ನ ನಮ್ಮ ಸ್ಪರ್ಧಾರ್ಥಿಗಳು ಉಪಯೋಗ ತಗೊಂಡು ಅವ್ರ ಗುರಿಗಳನ್ನು ಮುಟ್ತಾರೆ ಅನ್ನುವಂತ ಮಹತ್ವದ ಮಹತ್ವಾಕಾಂಕ್ಷೆಯ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಖಂಡಿತ ಮಾಡ್ಲೇಬೇಕು, ಅವರು ಇಷ್ಟೆಲ್ಲ ನಾವ್ ಎಫರ್ಟ್ ಹಾಕ್ತಿದೀವಿ ಅವ್ರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಿದೀವಿ ಅಂದ್ರೆ ಅವ್ರವ್ರ ಸಮಯವನ್ನ ಓದಿಗೆ ನಿಗದಿಪಡಿಸ್ಕೋಬೇಕು, ಅದರಂತೆ ಓದ್ಬೇಕು. ಒಂದು ಶಿಸ್ತನ ರೂಢಿಸ್ಕೊಳಕ್ ಹೇಳಿ ನಿಮ್ ವಿದ್ಯಾರ್ಥಿಗಳಿಗೆ ಫಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತಮ್ಮ ಈ ಎಲ್ಲಾ ಸಲಹೆಗಳು ನಮ್ಮ ಸ್ಪರ್ಧಾರ್ಥಿಗಳಿಗೆ ತುಂಬಾನೇ ಉಪಯುಕ್ತ ಆಗತ್ತೆ. ಹಾಗೂ ತಮ್ಮ ಅಫಿಷಿಯಲ್ ಟೈಮ್ ಅನ್ನು ಕೂಡ ತಾವು ಒಂದು ಕನ್ಸ್ಟೆಂಟ್ ಆಗಿ ಇಟ್ಕೊಂಡು ನಮ್ಮ ಸ್ಪರ್ಧಾರ್ಥಿಗಳಿಗೆ ಸಲಹೆಯನ್ನು ನೀಡೋಕೆ ಅನ್ಅಕಾಡೆಮಿ ಪೋರ್ಟಲ್ಗೆ ತಾವು ಆಗಮಿಸಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅನ್ಅಕಾಡೆಮಿ.